ತಳಮಟ್ಟದ ಅಧ್ಯಯನ ನಡೆಸಿ ವರದಿ ಮಾಡುವ ಮೂಲಕ ಪತ್ರಕರ್ತ ಸಮಾಜದಲ್ಲಿ ವಿಶ್ವಾಸ ಮೂಡಿಸುವ ಕೆಲಸ ಮಾಡಬೇಕು ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು. ಶಿರಸಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿರಸಿ ತಾಲೂಕು ಘಟಕದ ವತಿಯಿಂದ ಶುಕ್ರವಾರ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ವಸ್ತುನಿಷ್ಠ ಸತ್ಯ ವರದಿ ಮೂಲಕ ಜನರ ಭಾವನೆಗೆ ಧ್ವನಿಯಾಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಸಕ್ರಿಯವಾಗಿರಲು ಪತ್ರಿಕಾ ರಂಗದ ಕೊಡುಗೆ ಮಹತ್ವದ್ದಿದೆ. ಜನರನ್ನು ಸಂಘಟಿಸಲು ತತ್ವ ಸಿದ್ಧಾಂತಗಳನ್ನು ಜಾಗೃತಗೊಳಿಸಲು ಮಾಧ್ಯಮ ಅಗತ್ಯವಿದೆ ಎಂದು ತಿಳಿಸಿದರು. ಮಾಧ್ಯಮಶ್ರೀ ಪ್ರಶಸ್ತಿಯನ್ನ ನಾವು ನೀಡ್ತಾ ಇರೋದು ಪ್ರದೀಪ್ ಶೆಟ್ಟಿ ಅವರು 25 ವರ್ಷ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ. ನಿಜವಾಗಿ ಒಂದು 25ನೇ ವರ್ಷದ ಕಾರ್ಯಕ್ರಮವನ್ನು ಅವರಿಗೆ ಅದಕ್ಕೆ ತಕ್ಕಂತೆ ಒಂದು ಸನ್ಮಾನವೂ ಇವತ್ತು ಏರ್ಪಟ್ಟಿದೆ. ನಾನು ಪ್ರದೀಪ್ ಶೆಟ್ಟಿಯವರನ್ನ ಬಹಳ ವರ್ಷದಿಂದ ಅತ್ಯಂತ ಆತ್ಮೀಯನಾಗಿ ಸ್ನೇಹಿತನಾಗಿ ನೋಡ್ತಾ ಇರುವಂಥವ್ರು. ನಮ್ಮ ಶಿರಸಿ ಪತ್ರಕರ್ತರ ಒಂದು ಬಳಗಕ್ಕೆ ಅವರು ನಿಶ್ಚಿತವಾಗಿ ಒಂದು ಆಸ್ತಿ. ಹಿರಿಯರದ್ದು ಒಂದು ತಂಡ ಇತ್ತು ಮೊದಲು, ನಾವೆಲ್ಲ ನೋಡಿದಾಗೆ ಅಜ್ಜಿಬಳ ಹಿಂದೆಯವರಿಂದ ಹಿಡಿದು ಟಿ ಎಂ ಸುಬ್ರಾಯಪ್ಪನ ಒಳಗೊಂಡು ಇನ್ನು ಅನೇಕರು ಆ ರೀತಿ ಒಂದು ಹಿರಿಯರ ಬಳಗ ಇತ್ತು. ಆ ಕುತ್ಕೊಳ್ಳೋದು ಅಂದ್ರೆ ಆಗೋದೇ ಇಲ್ಲ. ಇದು ಅವ್ರು ಪಟ 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 ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ ಅಲ್ಲಿ ಹೋಗಿ ಇಲ್ಲಿ ಬಂದು ಅದು ಇದು ಹೇಳಿ ಕೇಳಿ ಮಾಡಿ ಅದರ ಲೌಲವಿಕೆಯಿಂದ ಇರುವಂಥವ್ರು ಸದಾ ಎಲ್ಲರ ಜೊತೆ ಇದೆಯೋ ಆತ್ಮೀಯವಾಗಿ ಒಡನಾಟ ಇರುವಂಥವ್ರು ಮತ್ತು ಒಬ್ಬ ಪತ್ರಕರ್ತನಿಗೆ ಬೇಕಾದಂತಹ ವಿಷಯ ಸಂಗ್ರಹ ಮತ್ತು ಅದನ್ನು ಅಕ್ಷರ ಗುಂಪಿನಲ್ಲಿ ಜೋಡಿಸುವಂತಹ ಕಲೆ. ಇನ್ನು ಶಿರಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ, ಸಕಾರಾತ್ಮಕ ವಿಷಯಗಳಿಗೆ ಮಾಧ್ಯಮಗಳು ಆದ್ಯತೆ ನೀಡಬೇಕು. ಪತ್ರಕರ್ತರು ಸಮಾಜದ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಎಂದರು. ಇನ್ನು ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ವೆಂಕಟೇಶ್ ನಾಯ್ಕ ಅವರು ಮಾತನಾಡಿ, ಪತ್ರಿಕೋದ್ಯಮ ಓದುವವರ ಸಂಖ್ಯೆ ಕಡಿಮೆ ಮಾಡುತ್ತಿದೆ. ಪತ್ರಿಕೋದ್ಯಮದ ಅರಿವಿಲ್ಲದವರು ಪತ್ರಕರ್ತರಾಗುತ್ತಿರುವುದು ಕಳವಳಕಾರಿ. ಇದು ಪತ್ರಿಕೋದ್ಯಮ ಕ್ಷೇತ್ರದ ಮೌಲ್ಯ ಕುಸಿಯಲು ಕಾರಣವಾಗಬಹುದೆಂದು ಆತಂಕ ವ್ಯಕ್ತಪಡಿಸಿದರು. ಇನ್ನು ಸಾಮಾಜಿಕ ಕಾರ್ಯಕರ್ತ ರವೀಂದ್ರ ನಾಯ್ಕ ಮಾತನಾಡಿ, ಸುದ್ದಿ ಮೂಲ ಕಟ್ಟಿಕೊಳ್ಳುವ ಪರಿಣಾಮಕಾರಿ ಸುದ್ದಿ ಬರೆಯುವವನು ಯಶಸ್ವಿ ಪತ್ರಕರ್ತನಾಗುತ್ತಾನೆ. ಜನರು ಪತ್ರಿಕೆಗಳನ್ನು ಕೊಂಡು ಓದಬೇಕು, ಜಾಹೀರಾತು ನೀಡಿ ಪತ್ರಿಕೆಗಳನ್ನು ಬೆಳೆಸಬೇಕು ಎಂದರು. ಹೋಗುವಾಗ ನಮ್ಮ ಕಾರ್ಯಕ್ರಮ ಬರ್ತಾ ಇತ್ತು, ಬರುವಾಗ ರವೀಂದ್ರನಾಥ್ ಕಾರ್ಯಕ್ರಮ ಬರ್ತಾ ಇತ್ತು. ನಾನು ದೇವರಾಯ ಕಾಗೇರಿ ಸಾಹೇಬರನ್ನ ಬರುವಾಗ ನನ್ನ ಕಾರ್ಯಕ್ರಮ ಬದಲು ಸಹಿತ ನಿಮ್ ಸುದ್ದಿ ಮಾತಾಡ್ತಿರ್ಲಿಲ್ಲ, ಭೀಮನ್ ಸುದ್ದಿ ನಾವು ಮಾತಾಡ್ತೇವೆ. ಇದರ ವಿಶೇಷ ಇದರ ವಿಶೇಷ ಇದು ಬಹಳ ವಿಶೇಷ. ಒಬ್ಬ ವ್ಯಕ್ತಿ ಪತ್ರಕರ್ತರಲ್ಲಿ ಒಂದು ಕ್ರಿಯಾಶೀಲ ತನಿಖೆ ಮಾಡುವಂತಹದ್ದು ಸುದ್ದಿಯನ್ನ ಗ್ರಹಿಸುವಂತ ವ್ಯಕ್ತಿತ್ವ ಇರಬೇಕು ಅಂತ ನಂಬಿಕೊಂಡು ನಾನು ಇನ್ನು ಜರ್ನಿಯಿಂದ ಅಭ್ಯಾಸ ಮಾಡ್ತಾ ಕೇಸಿ ಸಂಬಂಧಪಟ್ಟೆ ಇಲ್ಲ ಪ್ರದೀಪ್ ಶೆಟ್ಟಿ ಫೋನ್ ಏನಾದ್ರು ಮೊಬೈಲ್ ಬರ್ತಾ ಇದ್ದೆ ನನ್ನ ಪರ್ಸ್ನಲ್ಲಿ ಒಂದು ನಿಮಿಷ ನಾನು ಮಾತಾಡಿ ಕಂಟಿನ್ಯೂ ಮಾಡ್ತೇನೆ. ಸರ್ ಇಲ್ಲ ಸರ್ ನೀವು ನಂತರ ಮಾತಾಡ್ತೇನೆ, ಅಲ್ಲೇ ಒಂದು ಸ್ಪಾಟ್ ಆಕ್ಸಿಡೆಂಟ್ ಆಗಿರುತ್ತೆ, ಪ್ರದೀಪ್ ಶೆಟ್ಟಿ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಯಾಕೆ ನಾನು ಈ ಪ್ರಸ್ತಾಪ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಈ ರೀತಿಯ ಕ್ರಿಯಾತ್ಮಕವಾದ ಒಂದು ಚಿಂತನದ ಸುದ್ದಿಯನ್ನು ಗ್ರಹಿಸುವ ಸುದ್ದಿ ಇದ್ದಲ್ಲಿ ಸುದ್ದಿಯೇ ನಿಮಗೆ ಬರುವಂತ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಾಗ ಮಾತ್ರ ಒಬ್ಬ ಪತ್ರಕರ್ತ ಪರಿಪೂರ್ಣವಾದ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಎಂಬ ಒಂದು ಭಾವನೆ ನನಗೆ ಅನಿಸ್ತಾ ಇದೆ. ಇನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ ಮಾತನಾಡಿ, ಪತ್ರಕರ್ತರು ಅನಗತ್ಯ ಆರೋಪ ಎದುರಿಸಬೇಕಾದ ದುಸ್ಥಿತಿ ಎದುರಾಗಿದೆ. ಉದ್ಯಮಿ ರಾಜಕಾರಣಿಗಳು ಮಾಧ್ಯಮ ಸಂಸ್ಥೆಯ ಒಡೆಯರಾಗುತ್ತಿರುವ ಕಾರಣ ನಿಷ್ಪಕ್ಷಪಾತ ವರದಿ ಮಾಡಲು ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದರು. ಪತ್ರಿಕೆ ಕಾರ್ಯಾಲಯವು ಅವ್ರ ಕಾರ್ಯಾಲಯವೇ ಪತ್ರಿಕಾ ಸಂಘದ ಕಾರ್ಯಾಲಯ ಆಗಿ ನಾವು ಬಂದ ಮೇಲೆ ಅದಕ್ಕೊಂದು ಪ್ರಥಮವಾಗಿ ನಾವು ಹೇಳಿದ್ದೀವಿ, ಒಂದು ಜಾಗವನ್ನು ಮಂಜೂರಿ ಮಾಡ್ಕೊತೀವಿ ಹೇಗಾದ ಕಟ್ಟಪಟ್ಟು ಅಂತೇಳಿ. ಅದರಂತೆ ಜಾಗವನ್ನು ಮಾಡಿದ್ವಿ, ಕಟ್ಟಡವನ್ನು ಮಾಡಿದ್ವಿ. ಈಗ ಅಷ್ಟು ಹೆಚ್ಚಿಗೆ ಆಗಿ ನಮ್ಗೆ ಇನ್ನೊಂದು ಅವಕಾಶ. ಇನ್ನು ಇದೇ ವೇಳೆ ಹಿರಿಯ ಪತ್ರಕರ್ತ ಪ್ರದೀಪ್ ಶೆಟ್ಟಿ ಅವರಿಗೆ
ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಪತ್ರಕರ್ತರು ಪೂರ್ವಾಗ್ರಹ ಪೀಡಿತರಾಗಬಾರದು, ಸಾಮಾಜಿಕ ಬದ್ಧತೆ ಇಟ್ಟು ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಮಾತನಾಡಿ, ಶಿರಸಿಗೆ ವಾರ್ತಾ ಇಲಾಖೆ ಕಚೇರಿ ಸ್ಥಾಪನೆಯಾಗಲಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಶಿರಸಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಗೊಳ್ಳಬೇಕು ಎಂದು ತಿಳಿಸಿದರು. ಇನ್ನು ಈ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಜೆಆರ್ ಸಂತೋಷ್ ಕುಮಾರ್, ಕಾರ್ಯನಿರತ ಪತ್ರಕರ್ತರ ಸಂಘದ ಖಜಾಂಚಿ ಮಹದೇವ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕೆರೆಗದ್ದೈ, ಉಪಾಧ್ಯಕ್ಷ ವಿನುತಾ ಹೆಗಡೆ ಸೇರಿದಂತೆ ತಾಲೂಕಿನ ಪತ್ರಕರ್ತರು ಹಾಗೂ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆಗಸ್ಟ್ ಅಂತ್ಯದೊಳಗೆ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಲಸಿಕೀಕರಣವಾಗಬೇಕು ಹಾಗೂ ಶೀಘ್ರವಾಗಿ ಕುಷ್ಠರೋಗ ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆ ಆಗಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಗ್ ಎಂ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಲಸಿಕಾ ಕಾರ್ಯಪಡೆ ಹಾಗೂ ಕುಷ್ಠರೋಗ ಪತ್ತೆ ಹಚ್ಚುವ ಅಭಿಯಾನದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೋಲಿಯೋ, ಹೈಪಟೈಟಿಸ್, ದಡಾರ ಮತ್ತು ರುಬೆಲ್ಲಾ ಹೀಗೆ ಅನೇಕ ರೋಗ ಸಂಬಂಧಿತ ಮುನ್ನೆಚ್ಚರಿಕಾ ಲಸಿಕಾಕರಣ ಆಗಬೇಕು ಎಂದು ಅಧಿಕಾರಿಗಳಿಗೆ ಹೇಳಿದರು. ಇನ್ನು ಹಿರಿಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಸಿದ್ದಲಿಂಗಯ್ಯ ಮಾತನಾಡಿ, ಸರಿಯಾದ ಸಮಯದಲ್ಲಿ ಲಸಿಕೆಯನ್ನು ನೀಡಬೇಕು, ಇಲ್ಲದಿದ್ದರೆ ಅಪಾಯವಾಗುತ್ತದೆ. ಜಿಲ್ಲೆಯಲ್ಲಿ ಲಸಿಕಾಕರಣ ಯಾವ ರೀತಿಯಾಗಿ ಪೂರ್ಣಗೊಳಿಸಬೇಕು ಮತ್ತು ಪೋಲಿಯೋ, ಹೈಪಟೈಟಿಸ್ ಅಂತಹ ಇನ್ನಿತರ ರೋಗವನ್ನು ತಡೆಗಟ್ಟುವ ಕುರಿತು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಇನ್ನು ಆರೋಗ್ಯಾಧಿಕಾರಿ ಮಾತನಾಡಿ, ಈಗಾಗಲೇ ಕುಷ್ಠರೋಗ ಪತ್ತೆ ಹಚ್ಚಲು ಸೂಕ್ತವಾದ ತಂಡಗಳನ್ನು ರಚಿಸಿದ್ದು ಅವರಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ. ಈ ವರ್ಷ 8 ಕೇಸ್ಗಳು ಪತ್ತೆಯಾಗಿದ್ದು ಕುಷ್ಠರೋಗ ಕಂಡುಬಂದಂತಹ ರೋಗಿಗಳಿಗೆ ಚಿಕಿತ್ಸೆ ಮಾಡಲಾಗುತ್ತಿದೆ. ಗ್ರಾಮೀಣ ಪ್ರದೇಶದಲ್ಲಿ ಆಶಾ ಕಾರ್ಯಕರ್ತೆ ಜೊತೆ ಒಬ್ಬ ಪುರುಷ ಸ್ವಯಂ ಸೇವಕನನ್ನು ನೇಮಿಸಲಾಗಿದ್ದು ಆಗಸ್ಟ್ 16 31 ಒಳಗಾಗಿ ಮನೆ ಮನೆಗೆ ತೆರಳಿ ಪರೀಕ್ಷೆ ಮಾಡಲಾಗುತ್ತದೆ ಎಂದು ಹೇಳಿದರು. ಇನ್ನು ಸಭೆಯಲ್ಲಿ ಆರ್ಸಿಎಚ್ಒ ಡಾಕ್ಟರ್ ರಮೇಶ್ ರಾವ್, ತಾಲೂಕು ಟಿಎಚ್ಒ, ಡಿಎಚ್ಒ ಸೇರಿದಂತೆ ಇನ್ನಿತರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಶ್ರೀ ಮಾರಿಕಾಂಬೆಯ ನೆರೆಯಾದ ಶಿರಸಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಅತಿದೊಡ್ಡ ಬೆಳ್ಳಿ ಬಂಗಾರದ ಮಳಿಗೆ ಸರಾಫ್ ಬಜಾರ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಲೈಟ್ ವೇಟ್ ತೂಕದ ಆಭರಣಗಳು ನಮ್ಮಲ್ಲಿಯ ವಿಶೇಷ. ಪರಿಶುದ್ಧತೆಯ ಪ್ರೀತಿಯ ಪ್ರತೀಕ. ಎಲ್ಲಿಯೂ ಸಿಗದ ನಿಮಗಿಷ್ಟವಾಗುವ ವಿವಿಧ ಬಗೆಯ ವಿನ್ಯಾಸದ ಆಭರಣಗಳು ನಮ್ಮಲ್ಲಿ ಲಭ್ಯ. ಪರಿಶುದ್ಧತೆಗೆ ಒಂದೇ ಹೆಸರು, ಸರಾಬ್ ಬಜಾರ್. ಮಕ್ಕಳಲ್ಲಿ ಅಪೌಷ್ಟಿಕತೆ ಕಡಿಮೆಗೊಳಿಸಿ ಸದೃಢತೆ ಹೆಚ್ಚಿಸಲು ಪೋಷಣಾ ಶಕ್ತಿ ಅಭಿಯಾನ ನೆರವಾಗುತ್ತದೆ ಎಂದು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು. ಶಿರಸಿನಗರದ ಶಾಸಕರ ಮಾದರಿ ಶಾಲೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ಬಿಸಿಯೂಟದ ಜೊತೆಗೆ ಕೋಳಿ ಮೊಟ್ಟೆ, ಬಾಳೆಹಣ್ಣು ಹಾಗೂ ಶೇಂಗಾ ಚಿಕ್ಕಿ ವಿತರಿಸುವ ಮೂಲಕ ತಾಲೂಕು ಮಟ್ಟದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮಕ್ಕಳಲ್ಲಿ ಪೌಷ್ಟಿಕ ಅಂಶ ಕಡಿಮೆ ಇರುವಲ್ಲಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಅಭಿಯಾನ ಅಡಿ ವಿತರಿಸಲಾಗುತ್ತದೆ. ಪೌಷ್ಟಿಕ ಆಹಾರ ಸೇವನೆ ಜೊತೆಗೆ ವ್ಯಾಯಾಮ ಕೂಡ ಮಕ್ಕಳು ನಿಯಮಿತವಾಗಿ ಇಟ್ಟುಕೊಳ್ಳಬೇಕು. ಆರೋಗ್ಯವಂತ ಮಕ್ಕಳು ನಾಡಿನ ಆಸ್ತಿ. ಮಕ್ಕಳ ಆರೋಗ್ಯ ಚೆನ್ನಾಗಿದ್ದರೆ ನಾಡಿನ ಭವಿಷ್ಯ ಸುಭದ್ರವಾಗಿರುತ್ತದೆ. ಅಪೌಷ್ಟಿಕತೆ ಎಂಬುದು ಮಕ್ಕಳಲ್ಲಿ ಕಾಣಬಾರದು. 1-8 ತರಗತಿವರೆಗೆ ಮಕ್ಕಳಿಗೆ ಈ ಸೌಲಭ್ಯ ಲಭಿಸುತ್ತದೆ. ಇದರ ಸದುಪಯೋಗ ಆಗಲಿ ಎಂದು ತಿಳಿಸಿದರು. ಇನ್ನು ಈ ವೇಳೆ ಡಿಡಿಪಿಐ ಬಸವರಾಜು, ಬಿಇಒ ಎಂಎಸ್ ಹೆಗಡೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಂದನ್ ಸಾಗರ್, ನಗರಸಭಾ ಸದಸ್ಯೆ ದೀಪಾ ಮಹಲಿಂಗಣ್ಣನವರ್, ಉಪತಹಶೀಲ್ದಾರ್ ರಮೇಶ್ ಹೆಗಡೆ, ತಾಲೂಕಾ ಪಂಚಾಯತ್ ಇಒ ದೇವರಾಜ್ ಹಿತ್ತಲಕೊಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಆರೋಗ್ಯವಂತ ಮಕ್ಕಳು ಈ ದೇಶದ ಆಸ್ತಿ. ಮನುಷ್ಯನಿಗೆ ಆರೋಗ್ಯ ಹೊಂದಿದ್ದರೆ ಯಾವ ಕ್ಷೇತ್ರದಲ್ಲಿ ಆದರೂ ಸಾಧನೆಯ ಹೆಜ್ಜೆ ಇಡಬಹುದು. ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಸದೃಢ ಆರೋಗ್ಯ ಕಾಯ್ದುಕೊಳ್ಳಬೇಕು ಎಂದು ಮಳಲ್ಗಾಂ ಮಾರಿಕಾಂಬಾ ದೇವಸ್ಥಾನ ಸಮಿತಿ ಅಧ್ಯಕ್ಷ ಸುನಿಲ್ ನಾಯ್ಕ ತಿಳಿಸಿದರು. ಶುಕ್ರವಾರ ಶಿರಸಿ ತಾಲೂಕಿನ ಮಳಲ್ಗಾಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರಕ ಪೌಷ್ಟಿಕ ಅಭಿಯಾನದಡಿ ಮಕ್ಕಳಿಗೆ ಮೊಟ್ಟೆ, ಬಾಳೆಹಣ್ಣು ಹಾಗೂ ಚಿಕ್ಕಿ ವಿತರಿಸಿ ಅವರು ಮಾತನಾಡಿದರು. ನಮ್ಮಲ್ಲಿ ಹೆಚ್ಚಾಗಿ ಭಾರತೀಯ ಆಟಗಳನ್ನ ಆಡೋದು ಯಾವುದು, ಕಬಡ್ಡಿ, ಖೋಖೋ ಇವೆಲ್ಲ ಭಾರತದಿಂದ ಸ್ಟಾರ್ಟ್ ಆದಂತ ಆಟಗಳು. ಕ್ರಿಕೆಟ್, ಟೆನಿಸ್ ಅವೆಲ್ಲ ಹೊರಗಡೆ ವಿಶೇಷವಾಗಿ ನಮ್ಗೆ ಶಕ್ತಿ ಬೇಕಲ್ಲ, ಅದಕ್ಕೆ ಮೊಟ್ಟೆ ಇಟ್ಟೆಲ್ಲ ಕೊಟ್ಟಾರೆ. ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಕ್ಕಳಿಗೆ ಒದಗಿಸಿ ಮಕ್ಕಳ ಆರೋಗ್ಯವನ್ನು ಅದರಲ್ಲಿ ಕ್ಲೀನು ನೀಟ್ ಆಗಿ ಕೊಡುವಂತ ವ್ಯವಸ್ಥೆಯನ್ನ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿ ಅವರು ನಿರ್ವಹಿಸಬೇಕು. ಶಾಲೆ ಎಂಬುದು ಸರಸ್ವತಿ ದೇವಾಲಯವಿದ್ದಂತೆ, ಇಲ್ಲಿ ಅನ್ಯರ ಹಸ್ತಕ್ಷೇಪ, ರಾಜಕೀಯ ಗೋಜುಗಳಿಗೆ ಆಸ್ಪದ ಆಗಬಾರದೆಂದು ತಿಳಿಸಿದರು. ಮತ್ತೊಂದು ವಿಷಯ ಏನಂದ್ರೆ ನಾನು ಹೇಳ್ತಾ ಇದ್ದೆ, ಶಿಕ್ಷಕಿಯರಲ್ಲಿ ಮತ್ತೊಂದು ಮನವಿ ಮಾತ್ರ, ಮಕ್ಕಳಲ್ಲಿ ಇನ್ನೂ ಎಫರ್ಟ್ ಬೇಕು. ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಇನ್ನೂ ಹೆಚ್ಚಿನ ಕೊಡುಗೆ ಅಂತ ಮುಖ್ಯ ಶಿಕ್ಷಕರಿಗೆ ಮನವಿ ಬೇಕು. ಯಾಕಂದ್ರೆ ನಾನು ತುಂಬ ನಾವು ಕೇಳ್ತೀವಿ, ಮುಖ್ಯವಾದಂತ ರ್ಯಾಂಕ್ ಬರುವಂತಹ ಸ್ಕೂಲ್ಗಳು ನಮ್ಮಲ್ಲಿ ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಾರಕೇಶ್ವರ ಸ್ವಾಮಿ, ಓಮೇಶ್ ಮಡಿವಾಳ್, ಕೃಷ್ಣ ಮಡಿವಾಳ್, ಎಚ್ಡಿಎಂಸಿ ಉಪಾಧ್ಯಕ್ಷೆ ವನಿತಾ ನಾಯ್ಕ್, ಎಚ್ಡಿಎಂಸಿ ಅಧ್ಯಕ್ಷ ವಿಶ್ವ ಮಳಲ್ಗಾಂವ್, ಗುತ್ತಿಗೆದಾರ ಸುಭಾಷ್ ಮಡಿವಾಳ್, ಆಶಾ ಕಾರ್ಯಕರ್ತೆ ಗೀತಾ ನಾಯ್ಕ್, ಎಚ್ಡಿಎಂಸಿ ಸದಸ್ಯರಾದ ಸಂತೋಷ್ ಸ್ವಾಮಿ, ಮಂಜುನಾಥ್ ಮಡಿವಾಳ್, ಗಂಗಮ್ಮ ಮೇತ್ರಿ, ಅನುಪಮಾ ಚಂದ್ರಶೇಖರ್ ಸೇರಿದಂತೆ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಉಪಯುಕ್ತ